ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೇನಪ್ಪ ಅಂದರೆ ಇದು ಡ್ರೆಸ್ಗೆ ಒಂದು ರೆಡಿಯಾಗಿರೋ ಡ್ರೆಸ್ಗೆ ಫ್ರೆಂಡ್ಸ್, ಮಗುಗೆ ಹಾಲು ಕುಡ್ಸೋಕ್ಕೆ ಜಿಪ್ ಹಾಕ್ತು ಗಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. ಈ ರೀತಿ ಯಾವ ರೀತಿ ಜಿಪ್ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ರೆಡಿಯಾಗಿರ್ತಿ ಮಕ್ಕಳು ಹಾಲು ಕುಡ್ಸೋ ಡ್ರೆಸ್ಗಳನ್ನ ವೇರ್ ಮಾಡ್ತಾ ಇರ್ತಾರೆ. ಅವರು ಆಲ್ರೆಡಿ ಇವಾಗ ಹೊಸಬಿಟ್ಟಿರೋ ಡ್ರೆಸ್ನ ಏನು ಮಾಡೋಕ್ಕಾಗಲ್ಲ. ಅವಾಗ ಅಂಥ ಟೈಮಲ್ಲಿ ನೀವು ಹೊರಗಡೆ ಹೋದ್ರೆಲ್ಲ ಜಿಪ್ ಇಲ್ಲದೇ ಇರೋಕ್ಕಾಗಲ್ಲ, ಹಂಗಾಗಿ ಇದಕ್ಕೆ ಜಿಪ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಆಲ್ರೆಡಿ ಹಾಕಿದ್ದೀನಿ ನೋಡಿ, ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಮತ್ತೆ ಇವಾಗ ಇನ್ನೊಂದು ಸಲ ತೋರಿಸ್ತೀನಿ. ಜಿಪ್ಪೆಲ್ಲ ಇದು ಹೋಗ್ಬಿಟ್ಟಿದೆ, ಇನ್ನೊಂದು ಜಿಪ್ಪು ಹೊಸ ಜಿಪ್ ಹಾಕಬೇಕು. ಇದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮತ್ತು ಇದ್ರ ಜೊತೆಗೆ ಒಂದು ನೈಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ನೈಟಿಗೂ ಜಿಪ್ ಹೋಗ್ಬಿಟ್ಟಿದೆ. ನೈಟಿಗೂ ಜಿಪ್ ಹಾಕೊಳ್ಳಿ ಅಂತ ಕೊಟ್ಟಿದ್ದಾರೆ ನೋಡಿ, ನೈಟಿಗೂ ಜಿಪ್ ಹೋಗ್ಬಿಟ್ಟಿದೆ. ಇವಾಗ ಇದನ್ನು ಯಾವ ರೀತಿ ಹಾಕೋದು ನೈಟಿಗೂ ಜಿಪ್ಪು ನಾವು ತೋರಿಸ್ತೀನಿ ಬನ್ನಿ. ಇವಾಗ ಇದನ್ನು ಆಲ್ರೆಡಿ ನಾವು ಸ್ಟಿಚ್ ಮಾಡಿದ್ದೀನಿ. ಇದನ್ನು ಈ ರೀತಿ ಸೂಜಿ, ದೊಡ್ಡ ಸೂಜಿ ತೊಗೊಂಡು ಒಂದು ಸ್ವಲ್ಪ ಇಲ್ಲಿ ತೆಗಿಬೇಕು. ರಫ್ ಮಾಡಿಬಿಟ್ಟಿರ್ತೀವಲ್ಲ, ಅದಕ್ಕೆ ತೆಗೆದುಬಿಟ್ಟು ಆಮೇಲೆ ಆರಾಮಾಗಿ ತೆಗಿಬೋದು. ಈ ರೀತಿ ತೆಗೆದ್ಬಿಡ್ಬೇಕು. ಇದು ಆಲ್ರೆಡಿ ಹೊಲ್ದಿರೋದ್ರಿಂದ ನೀವು ಹೊಲ್ದಿರಲಿಲ್ಲ ಹೊಸ ಹೊಲಿತು ಅಂದರೆ ಅದು ಬೇರೆ ಥರ ಇತ್ತು. ನಾನು ಹೊಸ ಹೊಲ್ದಾಗ ತೋರಿಸ್ತೀನಿ. ಇದು ಆಲ್ರೆಡಿ ಈ ರೀತಿ ತೆಗೆದ್ಬಿಡ್ಬೇಕು, ಹೋಗ್ಬಿಟ್ಟಿದೆ ಇದು. ಈ ಥರ ಇದು ಡ್ರೆಸ್ ಹಾಕೋ ಜಿಪ್ ಇದು, ಜಿಪ್ ಸ್ವಲ್ಪ ದೊಡ್ಡದೇ ಇದ್ರೆ ಆಸೆ. ನಾವು ಎಷ್ಟು ಕಟ್ ಮಾಡಿರ್ತೀವಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅಡ್ಜಸ್ಟ್ ಆಗುತ್ತೆ. ಚಿಕ್ಕ ತಂದುಬಿಟ್ರೆ ಅವಾಗ ಚಿಕ್ಕದಾಗ ಬಿಟ್ರೆ ಮತ್ತೆ ಅದೆಲ್ಲ ಪ್ಯಾಚು ಜಾಯಿಂಟು ಅದೆಲ್ಲ ಬರುತ್ತೆ. ಹಾಗಾಗಿ ಇದು ತೊಗೊಳ್ಳಿ, ಏನಿಲ್ಲ 5 ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್. ಇದು ಜಸ್ಟ್ 5 ರೂಪೀಸ್ ಇದು ಅದನ್ನು ಅಷ್ಟೇ ಇರುತ್ತೆ. ಅದ್ರ ಹಿಂಗೆ ಉದ್ದ ತಂದುಬಿಟ್ರೆ ನಮ್ಗೆ ಎಷ್ಟು ಬೇಕಷ್ಟು ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಬೋದು. ಮನೆಯಾಗೆ ಕಟ್ ಮಾಡೋದು ಅಂತ ನೋಡಿ, ಈ ರೀತಿ ರನ್ನರ್ ಇರುತ್ತಲ್ಲ ಕೆಳಗಡೆ ಬಂದಾಗ ಓಪನ್ ಆಗಬೇಕು, ಮೇಲೆ ಕ್ಲೋಸ್ ಆಗಬೇಕು. ಈ ರೀತಿಯೇ ನಾವು ಇಟ್ಕೊಂಡು ಸ್ಟಿಚ್ ಮಾಡಬೇಕು, ನೋಡ್ಕೋಬೇಕು. ಇಲ್ಲಿ ಏನೋ ಒಂದು ಆಚೆ ಹೋಗದಿದ್ದಂಗೆ ಇದ್ಕೊಟ್ಟಿದ್ದಾರೆ ನೋಡಿ, ಇದು ಕಂಬಿ ಥರ. ಇಲ್ಲಿ ಇಷ್ಟು ಇಲ್ಲಿಂದ ಸ್ಟಿಚ್ ಮಾಡಿಕೊಂಡ್ರೆ ನಾವು ಇದು ಜಿಪ್ಪು ಆಚೆಗೆ ಬರಲ್ಲ. ಹಾಗಾಗಿ ಇಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು. ಯಾವ ರೀತಿ ಮಾಡೋದು ನೋಡೋದನ್ನು, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಆಲ್ರೆಡಿ ಇದನ್ನು ನಾನೇ ಸ್ಟಿಚ್ ಮಾಡಿದ್ದೀನಿ. ಈ ಒಂದು ಎಕ್ಸ್ಟ್ರಾ ಪೀಸ್ ತೊಗೊಂಬಿಟ್ಟು ಆ ಕಡೆ ಕಡೆ ಕಟ್ ಮಾಡಿ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿರೋದು. ಇದು ನಾನು ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಹೊಲ್ದಾಗ ತೋರಿಸ್ತೀನಿ. ಇದನ್ನು ಇವಾಗ ಇದಕ್ಕೆ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಈ ರೀತಿ ಇಟ್ಕೋಬೇಕು, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಜಿಪ್ಪನ್ನ ಸ್ಟ್ರೇಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಟ್ರೇಟಾಗಿ ಜಿಪ್ಪು ಮತ್ತು ಬಟ್ಟೆ ಒಂದೇ ಲೆವೆಲ್ಗೆ ಇರಬೇಕು, ಏರುಪೇರ್ ಆಗಬಾರ್ದು. ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಕೆಳಗಡೆ ಅದು ನಾವು ಎಷ್ಟಕ್ಕೆ ಬೇಕು ಅಂದ್ಕೊಂಡಿರ್ತೀವೋ ಅಷ್ಟಕ್ಕೆ ಜಿಪ್ಪನ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ರಫ್ ಮಾಡಬೇಕು ಫ್ರೆಂಡ್ಸ್. ರಫ್ ಮಾಡಲಿಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ ಜಿಪ್ ಅಲ್ವಾ ಅದು. ಅದಕ್ಕೆ ಸ್ವಲ್ಪ ರಫ್ ಮಾಡಿಬಿಟ್ರೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ರಫ್ ಮಾಡ್ಕೋಬೇಕು, ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫ್ರೆಂಡ್ಸ್. ತಿರುಗಿಸ್ಕೊಂಡು ಮತ್ತೆ ಸ್ಟ್ರೇಟಾಗಿ ಸ್ಟಿಚ್ ಹಾಕೋಬೇಕು. ಜಿಪ್ಪು ಮತ್ತು ಬಟ್ಟೆ ಒಂದೇ ಲೆವೆಲ್ಗೆ ಇಟ್ಕೋಬೇಕು, ಏರುಪೇರ್ ಮಾಡ್ಕೋಬಾರ್ದು. ಹಂಗೇನಾದ್ರೂ ನಿಮ್ಗೆ ಏರುಪೇರ್ ಆಗುತ್ತಂದರೆ ಪಿನ್ ಹಾಕ್ಕೊಂಬಿಡಿ. ನೀಟಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಡಬಲ್ ಸ್ಟಿಚ್ ಹಾಕೋಬೇಕು. ನಾನು ಯಾವುದೇ ಬಟ್ಟೆ ಆದ್ರೂ ಡಬಲ್ ಸ್ಟಿಚ್ ಹಾಕ್ತೀನಿ. ಹಾಗಾಗಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಬಿಡಿ. ಡಬಲ್ ಸ್ಟಿಚ್ ಹಾಕಿದ್ರೆ ಗಟ್ಟಿಯಾಗಿರುತ್ತೆ, ಬೇಗ ಕಿತ್ತೋಗಲ್ಲ. ಹಾಗಾಗಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ಒಂದು ನೈಟಿಗೆ ಜಿಪ್ ಹಾಕೋದು ತೋರಿಸ್ತೀನಿ ಫ್ರೆಂಡ್ಸ್. ಇದಾದಮೇಲೆ ನೈಟಿಗೂ ಅದೇ ರೀತಿಯೇ ಜಿಪ್ಪು. ರೆಡಿಮೇಡ್ ಡ್ರೆಸ್ ನೀವು ಯಾವುದೇ ಜಿಪ್ ಹೋಗಿದ್ರು ಸೇಮ್ ಇದೇ ಮೆಥಡಲ್ಲಿ ಹಾಕಬೇಕು ನೋಡಿ. ಇದು ನೈಟಿಗೂ ಜಿಪ್ ಹೋಗಿದೆ, ಅದನ್ನು ತೆಗಿತಾ ಇದ್ದೀನಿ. ಅದು ರಫ್ ಮಾಡಿರ್ತಾರಲ್ವಾ ಸ್ಟಾರ್ಟಿಂಗು, ಇವಾಗ ನಾವು ಹೊಲಿವಾಗಲೂ ರಫ್ ಮಾಡಿರ್ತೀವಲ್ಲ ಅದೇ ರೀತಿ ರಫ್ ಆಗಿರೋದು. ಅದು ಸ್ವಲ್ಪ ಕಿತ್ಬಿಟ್ಟು ಅದನ್ನು ತೆಗಿಬೇಕು. ಹಳೆ ಜಿಪ್ ತೆಗೆದ್ಬಿಟ್ಟು ಹಾಕಬೇಕು, ಅದ್ರ ಮೇಲೆ ಹಾಕೋಕ್ಕಾಗಲ್ಲ. ಹಳೆ ಜಿಪ್ನ ತೆಗ್ದು ಹಾಕ್ಬಿಟ್ಟು ಮತ್ತೆ ಹೊಸ ಜಿಪ್ ತೊಗೊಬಂದಿದ್ದೀನಿ ಡ್ರೆಸ್ಗೆ ಹಾಕೋದೇನೆ. ಇದು ಲೆಂತಿ ಇರುತ್ತೆ ಫ್ರೆಂಡ್ ಜಿಪ್ಪು, ಹಾಗಾಗಿ ನಾವು ಚಿಕ್ಕ ಜಿಪ್ ತಂದರೆ ಸಾಲಲ್ಲ, ಅವಾಗ ಮತ್ತೆ ಆಗೋದಿಲ್ಲ. ಅದಕ್ಕೆ ಬಟ್ಟೆ ಸ್ಟಿಚ್ ಮಾಡಿಕೊಂಡು ಇದು ಮಾಡೋದಕ್ಕೆ ಹಿಂಸೆ ಆಗುತ್ತೆ. ನಾವು ದೊಡ್ಡದು ತೊಗೊಂಬಿಟ್ರೆ ಡ್ರೆಸ್ಸದು ನಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಎಕ್ಸ್ಟ್ರಾನ ಕಟ್ಟಿಂಗ್ ಮಾಡಿ ಬಿಸಾಕ್ಬೋದು ಫ್ರೆಂಡ್ಸ್. ಹಾಗಾಗಿ ನೀವು ಯಾವುದೇ ದೊಡ್ಡದೇ ಜಿಪ್ ತೊಗೊಂಡ್ರೆ ಬೆಟರು, ಚಿಕ್ಕದಿದ್ದರೆ ಪರವಾಗಿಲ್ಲ. ಇವು ಸ್ವಲ್ಪ ಲೆಂತ್ ಏನಾದರೂ ಇದ್ದರೆ ಜಿಪ್ಪು ದೊಡ್ಡದೇ ತೊಗೋಬೇಕು ನೋಡಿ. ಈ ರೀತಿ ರನ್ನರ್ನ ಉಲ್ಟಾ ಹಾಕ್ಬಾರ್ದು, ಕರೆಕ್ಟಾಗಿ ರನ್ನರ್ ಕೆಳಗಡೆ ಬರೋ ಥರನೇ ಜಿಪ್ ಹಾಕಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಮೇಲೆ ಕೆಳಗೆ ಆದರೆ ಉಲ್ಟಾ ಆಗ್ಬಿಡುತ್ತೆ, ನೋಡ್ಕೋಬೇಕು. ನಾವು ರನ್ನರ್ ಕೆಳಗೆ ಎಳ್ದಾಗ ಬರಬೇಕು, ಮೇಲೆ ಓಪನ್ ಆಗಬೇಕು. ಅದೇನಾದರೂ ಮೇಲೆ ಎಳ್ದಾಗ ಓಪನ್ ಆಗೋ ಥರ ಇಟ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ಇವಾಗ ಡ್ರೆಸ್ಗೆ ಮಾಡಿದ್ವಲ್ಲ ಅದೇ ರೀತಿಯೇ, ನೈಟಿಗೂ ಎರಡು ಒಂದೇ ಲೆವೆಲ್ಗೆ ಇಟ್ಕೋಬೇಕು ಫ್ರೆಂಡ್ಸ್. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ರಿಂಕಾಸ್ ಬಂದ್ಬಿಡುತ್ತೆ. ನಾವು ಇದು ಜಿಪ್ಪು ಮತ್ತು ಬಟ್ಟೆ ಎರಡೂ ಒಂದೇ ಲೆವೆಲ್ಗೆ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಟ್ಕೊಂಡು ಸ್ಟಿಚ್ ಆದಮೇಲೆ ಮತ್ತೆ ಕೆಳಗಡೆ ನಾವು ಎಲ್ಲಿವರೆಗೂ ಬೇಕು ಅಂದ್ಕೊಂಡಿರ್ತೀವಿ ಅಷ್ಟಕ್ಕೆ ಮತ್ತೆ ಅಲ್ಲಿ ರಫ್ ಮಾಡಿಕೊಂಡು ಕ್ರಾಸಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡು ಅದನ್ನು ಅಲ್ಲಿ ರಫ್ ಮಾಡ್ಕೋಬೇಕು. ರಫ್ ಮಾಡಿಕೊಂಡು ಮತ್ತೆ ಇನ್ನೊಂದು ಕಡೆ ಅದೇ ರೀತಿಯೇ ಸ್ಟ್ರೇಟಾಗಿ ಬಟ್ಟೆ ಮತ್ತು ಜಿಪ್ಪು ಎರಡೂ ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೋಬೇಕು. ಜಿಪ್ಪು ಸ್ವಲ್ಪ ಎಕ್ಸ್ಪೆಂಡ್ ಆಗೋ ಚಾನ್ಸ್ ಇರುತ್ತೆ, ಬಟ್ಟೆ ಆಗಲಿ ಇಲ್ಲ ಜಿಪ್ ಆಗಲಿ ಎರಡೂ ಅದಕ್ಕೆ ಒಂದೇ ಲೆವೆಲ್ಗೆ ಇಟ್ಕೋಬೇಕು ಫ್ರೆಂಡ್ಸ್. ಇಟ್ಕೊಂಡು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಬಿಟ್ಟು ಮತ್ತೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಫ್ರೆಂಡ್ಸ್ ಮತ್ತೆ ನಾವು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಫ್ರೆಂಡ್ಸ್ ಎಕ್ಸ್ಟ್ರಾ ಜಿಪ್ ಇರುತ್ತಲ್ವಾ ಸ್ಟಿಚ್ಚಿಂಗ್ ಆದಮೇಲೆ ಒಳಗಡೆ ಇರುತ್ತೆ, ಅದನ್ನು ನಾವು ಕಟ್ ಮಾಡಬೇಕು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.